ನೆಕ್ಸ್ಟ್ ಮಂತ್ 10th ಗೆ ಅದೇ ನೆಕ್ಸ್ಟ್ ಮಂತ್ 10th ಗೆ ಹಿಯರಿಂಗ್ ಇದೆ ಅದನ್ನ ಕ್ಲೋಸ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೆ ನಮ್ಮ ಅದು ಕೆಲವೊಂದು ವಿಚಾರಗಳನ್ನು ಹೇಳೋದು ಅವಶ್ಯಕತೆ ಇಲ್ಲ ಬಹಳ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೇವೆ ಬಹುತೇಕವಾಗಿ ಅಲ್ಲಿ ಒಂದು ನಿರ್ಣಯ ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ತೆಲಂಗಾಣ ಇಸ್ ಆಲ್ರೆಡಿ ವಿಡ್ರಾನ್ ಇಟ್ಸ್ ಪಿಟಿಷನ್ ನಾವೆಲ್ಲ ಅದನ್ನ ಸ್ಪಷ್ಟೀಕರಣ ಕೊಟ್ಟ ಮೇಲೆ ತೆಲಂಗಾಣ ಇಸ್ ವಿಡ್ರಾನ್ ಇಟ್ಸ್ ಪಿಟಿಷನ್ ಈಗ ಫೈನಲ್ ಗವರ್ನಮೆಂಟ್ ಆಫ್ ಇಂಡಿಯಾದ ಒಂದು ಹಿಯರಿಂಗ್ ಅನ್ನು ಮಾಡಿ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡ್ತಿದೆ ಈ ಮಹದಾಯಿದು ಒಂದು ನಿಮಿಷ ಸನ್ಮಾನ್ಯ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಅಲ್ಲ ನಾನು ಜಸ್ಟ್ ನಾನು ಎರಡು ವಿಷಯ ಅಂತ ಹೇಳಿದ್ದೀನಿ ಎರಡು ವಿಷಯ ಮಾಡ್ತಾ ಇದೀನಿ ಅಲ್ಲ ಎಸ್ಎಲ್ಪಿ ಫೈಲ್ ಸರ್ ಎಸ್ಎಲ್ಪಿ ನು ನಾವು ಫೈಲ್ ಮಾಡಿದೀವಿ ಯು ಮಿಸ್ ದಿ ಪಾಯಿಂಟ್ ನಮ್ಮ ರಾಜನು ಕೂಡ ಎಸ್ಎಲ್ಪಿ ಫೈಲ್ ಮಾಡಿದೀವಿ ನೀವು ಕೇಳಿಸ್ಕೊಳ್ಳಿಲ್ಲ ನಾನು ಅದು ಹೇಳಿದೆ ಎಸ್ಎಲ್ಪಿ ಫೈಲ್ ಮಾಡಿದ್ರೆ ನೀವು ಇದು ಮಾಡಿದ್ರೆ ಹೇಳಿದ್ದೀನಿ ನಾನು ಕೇಳ್ತಾ ಇದೀನಿ ಬರೀ ರಿಜಾಯಿಂಡರ್ ಮಾಡಿದ್ರಿ ನಾವೆಲ್ಲ ಇಲ್ಲಿ ವಿಧಾನಸಭೆಯಲ್ಲಿ ಒತ್ತಾಯ ಆದ ಮೇಲೆ ನೀವು ಕೂಡ ಪಾರ್ಟಿ ಆಗಿದ್ದೀರಿ ಅಂತ ಹೇಳಿದ್ದೀನಿ ಸ್ವಲ್ಪ ಕೂತ್ಕೊಳ್ಳಿ ಎಂ ಬಿ ಪಾಟೀಲ್ ರೇ ಸ್ವಲ್ಪ ಕೂತ್ಕೊಳ್ಳಿ ದಯವಿಟ್ಟು ಅಲ್ಲ ನಾನು ಏನು ಅಡಿಷನಲ್ ಎಸ್ಎಲ್ಪಿ ಫೈಲ್ ಮಾಡಿದ್ದು ನಾವು ಎಸ್ಎಲ್ಪಿ ಫೈಲ್ ಮಾಡಿದ್ರು ಸರ್ ಮಾತಾಡಿ ನೀವು ಕೂತ್ಕೊಳ್ಳಿ ಸರ್ ಅಲ್ಲ ನೀವೇ ಮಾತಾಡಿ ಏನು ಒಂದು ಸಿಎಂ ಮಾತಾಡೋದು ಅಡ್ಡಬರ್ತಿರಲ್ಲ ಸರ್ ಸ್ವಲ್ಪ ಬಿಡೋದಲ್ಲ ಅಂದ್ರೆ ಏನ್ರಿ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಮೊದಲು ಮಾತಾಡೋದ್ ಅಡ್ಡಬರ್ತಿರಾ ಈಗ ನಾನು ನಾನು ನೋಡ್ರಿ ಒಂದ್ ನಿಮಿಷ ಕೇಳಿಲ್ಲ ದಯಮಾಡಿ ಎಂ ಬಿ ಪಾಟೀಲ್ ಸರ್ ಕೂತ್ಕೊಳ್ಳಿ ಕೇಳಿಲ್ಲ ಅದರ ವಿವರ ನನಗೆ ಗೊತ್ತಿದೆ ಒಂದು ನಿಮಿಷ ಕೇಳ್ರಿ ಅದರ ಸಂಪೂರ್ಣವಾದ ವಿವರ ನನಗೆ ಗೊತ್ತಿದೆ ಡೇಟ್ ವೈಸ್ ಗೊತ್ತಿದೆ ಯಾವಾಗ ಸೆಲ್ಫಿ ಆಯ್ತು ಯಾವಾಗ ಒರಿಜಿನಲ್ ಪಿಟಿಷನ್ ಆಯ್ತು ಯಾವಾಗ ಮಹಾರಾಷ್ಟ್ರ ಆಗಿತ್ತು ಯಾವಾಗ ಮಹಾರಾಷ್ಟ್ರಕ್ಕೆ ನಾವು ಬಲಂಗೋಶಿ ಆಗಿದ್ವಿ ಆಮೇಲೆ ಸೆಲ್ಫಿ ಯಾವಾಗ ಫೈಲ್ ಮಾಡಿದ್ವಿ ಎಲ್ಲ ಗೊತ್ತಿದೆ ನಾನು ಅದಕ್ಕೆ ನಾನು ಆ ವಿಷಯಕ್ಕೆ ಹೋಗ್ತಾ ಇಲ್ಲ ನೀವು ಅರ್ಥ ಮಾಡ್ಕೋಬೇಕು ನೀವು ನೀರಾವರಿ ಸಚಿವರಿದ್ದವರು ಯಾವ ವಿಷಯವನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ಹೇಳ್ತಾ ಇಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿ ಇದೆ ಒಂದು ರಾಜ್ಯದ ಡಿಸ್ಪ್ಯೂಟ್ ಅನ್ನು ಬಹಿರಂಗವಾಗಿ ವಿಧಾನಸಭೆಯಲ್ಲಿ ಎಷ್ಟು ಹೇಳಬೇಕು ಎಷ್ಟು ಹೇಳಬಾರದು ಅಂತ ಒಂದು ಜವಾಬ್ದಾರಿ ಇದೆ ಅರೇ ಒಂದು ನಿಮಿಷ ರೀ ನಾನು ಹೇಳಿದ್ದೀನಿ ನೀವು ಕೇಳಿಸ್ಕೊಳ್ಳಿಲ್ಲ ನಾನೇನ್ ಮಾಡ್ಲಿ ರೀ ನಾನೇನ್ ಹೇಳಕತ್ತೀನಿ ಆಮೇಲೆ ನಾವು ಕೂಡ ಪಾರ್ಟಿ ಆದಿವಿ ಅಂತ ಹೇಳಿದ್ವಿ ಅದೇ ಎಸ್ ಎಲ್ ಪಿ ಅಲ್ರಿ ಒಂದು ನಿಮಿಷ ನೀವು ಹೇಳ್ದಂಗೆ ಹೇಳ್ಬೇಕು ಅಂತಿಲ್ಲ ನಮ್ದು ಗ್ರಾಮೀಣ ಭಾಷೆ ನಾವು ಪಾರ್ಟಿ ಆದಪ್ಪ ಕೇಸಿಗೆ ಅಂತ ಹೇಳಿದ್ವಿ ಒಂದೇ ನಿಮಿಷ ನನ್ಗೆ